ಸ್ನೇಹಿತರೆ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇದು ನೋಡಿ ನಮ್ಮ ಬಾಳೆ ತೋಟ. ಫಸ್ಟ್ ವೀಡಿಯೋದಲ್ಲಿ ನಾನು ಬಾಳೆ ತೋಟದಲ್ಲಿ ಕಂದು ಕಟ್ ಮಾಡಿಬಿಟ್ಟು ಮಲ್ಚಿಂಗ್ ಮಾಡಿದ್ದೆ. ಮಲ್ಚಿಂಗ್ ಮಾಡಿದ್ದು ಒಂದು ವೀಡಿಯೋ ಮಾಡಿದ್ದೆ, ಅದು ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಥ್ಯಾಂಕ್ ಯು. ಮತ್ತು ಅದರಲ್ಲಿ ಕೆಲವರು ಪ್ರಶ್ನೆ ಕೇಳಿದ್ರಿ, ಗುಂಪು ಬಾಳೆ ಮಾಡ್ಬೋದಲ್ಲ ಇದಕ್ಕೆ. ಮತ್ತು ಇನ್ನೂ ಕೆಲವರು ಏನಂದರೆ ಗೊಬ್ಬರ ಯಾವ್ದು ಹಾಕಿದ್ದೀರಾ, ಎಷ್ಟು ಗೊಬ್ಬರ ಕೊಟ್ಟಿದ್ದೀರಾ ಅದ್ರ ಬಗ್ಗೆ ಹೇಳಿದ್ರಿ. ಮತ್ತು ಇನ್ನು ಕೆಲವರು ಮಾಯಿಶ್ಚರ್ ಮಾಡೋದ್ರಿಂದ ಏನೇನು ಬೆನಿಫಿಟ್ ಅಂತಲೂ ಒಂದು ಪ್ರಶ್ನೆ ಕೇಳಿದ್ರಿ. ಸೊ ಹಾಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಈಗ ನಾನು ಯಾವ ಥರ ಮಲ್ಚಿಂಗ್ ಮಾಡಿದ್ದೀನಿ ಅಂದರೆ, ನೋಡಿ ಇದು ಈ ಸಾಲು, ಈ ಸಾಲು ಮತ್ತು ಆ ಸಾಲು ಸೇರಿಬಿಟ್ಟು ಒಂದು ಸಾಲಿಗೆ ಹಾಕಿದ್ದೀನಿ. ನೋಡಿ, ಪಕ್ಕದ ಸಾಲು ಖಾಲಿ ಬಿಟ್ಟಿದ್ದೀನಿ. ಇದು ಯಾಕೆ ಖಾಲಿ ಬಿಟ್ಟಿದ್ದೀನಿ ಅಂದರೆ, ಈಗ ಫಸ್ಟು ಆ ಕಡೆ ಒಂದು ಕಡೆ ಮಲ್ಚಿಂಗ್ ಮಾಡಿಬಿಟ್ಟು ಅದೆಲ್ಲ ಫಿಲ್ ಮಾಡಿಬಿಟ್ರೆ ಒಂದು 2 ಮಂತ್ಸು ಕಟ್ ಮಾಡೋ ಗುನಿಗಳನ್ನೆಲ್ಲ ಆ ಕಡೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅದು ಫುಲ್ ಕಂಪ್ಲೀಟಾಗಿ ಕವರ್ ಆಗುತ್ತೆ. ಬಿಸಿಲು ಕಂಪ್ಲೀಟಾಗಿ ನೆಲಕ್ಕೆ ಬಿಡೋದು ಅವಾಯ್ಡ್ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ ಕಳೆ ಕೂಡ ಕಂಪ್ಲೀಟಾಗಿ ಕಂಟ್ರೋಲ್ ಆಗುತ್ತೆ. ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಈಗ ಮಲ್ಚಿಂಗ್ ಮಾಡೋದ್ರಿಂದ ಬೆನಿಫಿಟ್ ಏನಪ್ಪ ಅಂದರೆ, ನೋಡಿ ನಾವು ಹಸಿ ಮಾಯಿಶ್ಚರು ಭೂಮಿ ಒಳಗಡೆ ಇರೋದು ಹೊರಗಡೆ ಆಪರೇಟ್ ಆಗೋದಿಲ್ಲ. ಮತ್ತು ಡೈರೆಕ್ಟು ಬಿಸಿಲು ಮಣ್ಣಿಗೆ ಬೀಳದೆ ಇರೋ ಕಾರಣದಿಂದ ಏನಾಗುತ್ತಂದರೆ ಎರೆಹುಳುಗಳು ಮೇಲುಗಡೆ ಗಿಡದ ಬೇರಿನ ಹೊರಗಡೆ ಬೇರಿನ ಹತ್ತಿರದವರೆಗೂ ಬಂದುಬಿಟ್ಟು ಕೆಲಸ ಮಾಡ್ತವೆ. ಇನ್ ಕೇಸ್ ಏನಾದರೂ ಬಿಸಿಲು ಫುಲ್ಲು ಬೇರಿನ ತನಕ ಬಿಸಿಲು ಬಿದ್ದರೆ ಮಾಯಿಶ್ಚರು ಹೋಗುತ್ತೆ, ನೆಲ ಗಟ್ಟಿಯಾಗುತ್ತೆ. ಹಂಗೆ ಗಟ್ಟಿಯಾಗೋ ಕಾರಣದಿಂದ ಎರೆಹುಳುಗಳು ಭೂಮಿಯ ಆಳಕ್ಕೆ ಹೋಗುತ್ತೆ. ಆಳಕ್ಕೆ ಹೋಗೋದ್ರಿಂದ ನಮಗೆ ಮೇಲುಗಡೆ ಮಣ್ಣು ಕೊಳಿತಕ್ಕಂಥ ಸಮಯ ಭಾಳ ತಗೊಳುತ್ತೆ. ಮತ್ತು ಇನ್ನೊಂದು ಏನಂದರೆ, ನೀರು ಕೊಟ್ಟರೆ ನೆಲ ನೀರನ್ನು ಹಿಂಗಿಸ್ಕೊಳ್ಳೋದಿಲ್ಲ. ಯಾಕಂದರೆ ಬಿಸಿಲು ಬಿದ್ದು 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 ನೆಲ ಒಂಥರ ಬಂಡೆ ಥರ ಆಗೋಗಿರುತ್ತೆ, ನೀರು ಬಿದ್ದರೆ ಹಂಗೆ ಹರಿದೋಗುತ್ತೆ. ಸೊ ಈ ಥರ ಮಲ್ಚಿಂಗ್ ಮಾಡೋದ್ರಿಂದ ಏನಂದರೆ ಈ ತೋಟದಲ್ಲಿ, ನೋಡಿ ನನಗೆ ಮಲ್ಚಿಂಗ್ ನೋಡಿ ಎಷ್ಟು ಮಾಡಿದ್ದೀನಿ, ಎಷ್ಟು ದಪ್ಪ ಬಿದ್ದಿದೆ. ಈಗ ಮಲ್ಚಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನೋಡಿ ಮಾಯಿಶ್ಚರು ಎವಾಪರೇಟ್ ಆಗೋದಿಲ್ಲ. ಮತ್ತು ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದರೆ, ಮಲ್ಚಿಂಗ್ ಮಾಡಿರೋದು ಕೂಡ ಟನ್ ಗಟ್ಟಲೆ ಗೊಬ್ಬರ ಬೀಳುತ್ತೆ. ನೋಡಿ, ಈಗ ಬಾಳೆನಲ್ಲಿ ಪ್ರತಿ 15 ದಿನಕ್ಕೊಂದ್ಸತಿ ಈ ಥರ ಕಟ್ ಮಾಡಿ ಈ ಥರ ಮಲ್ಚಿಂಗ್ ಮಾಡೋದ್ರಿಂದ ಟನ್ ಗಟ್ಟಲೆ ಗೊಬ್ಬರ ಬೀಳುತ್ತೆ. ಆ ಗೊಬ್ಬರನೇ ಸಾಕು, ನೀವು ಗಿಡಕ್ಕೆ ಮತ್ತೆ ಯಾವುದೇ ರೀತಿ ಗೊಬ್ಬರ ಕೊಡ್ತಕ್ಕಂಥ ಅವಶ್ಯಕತೆಯೇ ಇರೋದಿಲ್ಲ. ನೋಡಿ, ಈಗ ನಾನು ಎಷ್ಟು ಗೊಬ್ಬರ ಬಿದ್ದಿದೆ, ಎಷ್ಟು ಮಲ್ಚಿಂಗ್ ಆಗಿದೆ. ಇದು ನಮಗೆ ಮಳೆಗಾಲದಲ್ಲಿ ಅಷ್ಟು ಎಫೆಕ್ಟಿವ್ ಆಗೋದಿಲ್ಲ, ಯಾಕಂದರೆ ನೀರು ಬೀಳ್ತಾ ಇರುತ್ತೆ, ಮಳೆ ಬರ್ತಾ ಇರುತ್ತೆ, ಟೆಂಪ್ರೇಚರ್ ಏನು ನಾರ್ಮಲ್ ಇರುತ್ತೆ. ಬಟ್ ಬೇಸಿಗೆನಲ್ಲಿ ಇದ್ರ ಪರಿಣಾಮ ಭಾಳ ಎಫೆಕ್ಟಿವ್ ಆಗಿರುತ್ತೆ. ಯಾಕಂದರೆ ಬೇಸಿಗೆನಲ್ಲಿ ಬಿಸಿಲು ಜಾಸ್ತಿ, ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಮಣ್ಣಲ್ಲಿ ಡೈರೆಕ್ಟಾಗಿ ಬಿಸಿಲು ಬೀಳೋದ್ರಿಂದ ಮಣ್ಣು. ಸ್ನೇಹಿತರೆ, ನಿಮ್ಮಲ್ಲಿ ಒಂದು ಸಿನ್ಸಿಯರ್ ರಿಕ್ವೆಸ್ಟ್, ಇಲ್ಲಿವರೆಗೂ ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ಈ ಕಂಟೆಂಟ್ ಇಷ್ಟ ಆಗಿದೆ ಮತ್ತು ನಿಮಗೆ ಈ ಕಂಟೆಂಟ್ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅನ್ಕೊತಿದ್ದೀನಿ. ಒಂದು ಸ್ವಲ್ಪ ಕೆಳಗಡೆ ನೋಡಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ 1.2K ಸಬ್ಸ್ಕ್ರಿಪ್ಷನ್ ಇದೆ. ಈಗ ನಾನು ಇದೇ ರೀತಿ ಇನ್ನೂ ಕಾನ್ಫಿಡೆಂಟಾಗಿ ಇನ್ನೂ ಬೆಟರ್ ವೀಡಿಯೋಗಳು ಮಾಡಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮಿನಿಮಮ್ 10,000 ಸಬ್ಸ್ಕ್ರಿಪ್ಷನ್ ಆಗಬೇಕು. 10,000 ಸಬ್ಸ್ಕ್ರಿಪ್ಷನ್ ಆದರೆ ನಾನು ಇನ್ನೂ ಕಾನ್ಫಿಡೆಂಟಾಗಿ ಇನ್ನೂ ಜೆನ್ಯೂನ್ ಆಗಿ ಕಂಟೆಂಟನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ವೀಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಣ್ಣಿನ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಮಣ್ಣಿನ ಟೆಂಪ್ರೇಚರ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಅಂದರೆ, ಭೂಮಿಯಲ್ಲಿರೋ ಸೂಕ್ಷ್ಮಾಣುಜೀವಿಗಳು ಸತ್ತೋಗ್ತವೆ. ಮತ್ತು ಎರೆಹುಳುಗಳು ಮಣ್ಣಿಗೆ ಗೊಬ್ಬರ ಮಾಡ್ತಕ್ಕಂಥ ಎರೆಹುಳುಗಳೆಲ್ಲ ಭೂಮಿಯ ಆಳಕ್ಕೆ ಹೊರಟೋಗುತ್ತೆ. ಮತ್ತು ನಾವು ನೀರು ಕೂಡ ಜಾಸ್ತಿ ಕೊಡಬೇಕಾಗುತ್ತೆ. ಈಗ ಮಲ್ಚಿಂಗ್ ಮಾಡಿರೋದ್ರಿಂದ ಏನಂದರೆ ನೀರು ಆವಿಯಾಗೋದಿಲ್ಲ, ಒಂದು ಉದ್ದೇಶ. ಮತ್ತು ನೋಡಿ, ಬಿಸಿಲು ಡೈರೆಕ್ಟಾಗಿ ಮಣ್ಣಿಗೆ ಬೀಳೋದಿಲ್ಲ, ಅದು ಎರಡನೇ ಉದ್ದೇಶ. ಮತ್ತು ಇನ್ನೊಂದೇನಪ್ಪ ಅಂದರೆ, ನೋಡಿ ಕಳೆಯನ್ನು ಕಂಪ್ಲೀಟಾಗಿ ನಿರ್ಮೂಲನೆ ಮಾಡ್ಬೋದು. ನೋಡಿ, ಇಲ್ಲೊಂದು ಸ್ವಲ್ಪ ನೋಡಿ, ಈ ಥರ ಕಳೆ ಇದೆ. ಬಟ್ ನೋಡಿ, ಈಗ ನನಗೆ ಮಲ್ಚಿಂಗ್ ಮಾಡಿರೋ ಕಡೆ ಕಳೆ ಏನೂ ಇರೋದಿಲ್ಲ, ಎಲ್ಲ ಹೋಗ್ಬಿಡುತ್ತೆ. ಯಾಕಂದರೆ ಎಲೆ ಎಲ್ಲ ಅದ್ರ ಮೇಲೆ ಬಿದ್ದುಬಿಟ್ರೆ ಬೇರೆ ಹುಲ್ಲು ಕಸ ಕಡ್ಡಿ ಏನು ಬೆಳೆಯೋದಕ್ಕೆ ಆಸ್ಕಾರ ಸಿಗೋದಿಲ್ಲ. ಅದಕ್ಕೋಸ್ಕರ ಈ ಥರ ಮಲ್ಚಿಂಗ್ ಮಾಡ್ತಾ ಇರೋದು. ಮತ್ತು ಇದಕ್ಕೆ ನಾನು ಏನು ಗೊಬ್ಬರ ಕೊಟ್ಟಿದ್ದೀನಿ ಅಂತ ಕೇಳ್ತಿದ್ವಿ. ನಾನು ಇದಕ್ಕೆ ಬಾಳೆ ಹಾಕಿದ ಕಳೆದ ವರ್ಷ ಸುಮಾರು, ಈಗ 2 ವರ್ಷ ಆಗ್ತಾ ಬಂದಿದೆ. ಈಗ ಕಳೆದ ವರ್ಷ ನಾನು ಇದಕ್ಕೆ ಸುಮಾರು 6 ಲೋಡಷ್ಟು ಕೊಟ್ಟಿಗೆ ಗೊಬ್ಬರ ಎರಿಸಿರೋದು. ನಮ್ಮವೇ ಹಸುಗಳಿರೋದ್ರಿಂದ 6 ಲೋಡು ಕೊಟ್ಟಿಗೆ ಗೊಬ್ಬರ ಎರಿಸಿರೋದು. ಸುಮಾರು ಒಂದು 25 ದಿಂದ 30 ಟನ್ನಷ್ಟು ಗೊಬ್ಬರ ಎರಿಸಿದೆ. ಮತ್ತು ಆ ಗೊಬ್ಬರ ಎರಿಸ್ಬಿಟ್ಟು ಒಂದೊಂದು ಗಿಡಕ್ಕೆ ಒಂದೊಂದು ಪುಟ್ಟಿ ಬಂದಿತ್ತು. ಒಂದು ದೊಡ್ಡ ಸಗಣಿ ಪುಟ್ಟಿ, ಒಂದು 20-25 KG ಅಷ್ಟು ಒಂದೊಂದು ಗಿಡಕ್ಕೆ ಅಷ್ಟು ಗೊಬ್ಬರ ಬಂದಿತ್ತು. ಮತ್ತು ಇನ್ನೊಂದೇನಪ್ಪ ಅಂದರೆ, ನಾನು ಪ್ರತಿನಿತ್ಯ ನಮ್ಮ ಹಸುವಿನ ಗಂಜಲವನ್ನು ಕಲೆಕ್ಟ್ ಮಾಡಿಬಿಟ್ಟು ತೊಗೊಂಬಂದುಬಿಟ್ಟು ಪ್ರತಿದಿನ ಒಂದೊಂದು ಗಿಡಕ್ಕೆ 2-3 ಲೀಟ್ರ್ ಆಗ್ತಾ ಇದೆ. ಅದೇ ಥರ ದಿನಕ್ಕೆ 50-60 ಲೀಟ್ರ್ ಗಂಜಲ ಕಲೆಕ್ಟ್ ಮಾಡ್ಕೊಂಬಂದುಬಿಟ್ಟು ಪ್ರತಿ ಗಿಡಕ್ಕೆ ಆಗ್ತಾ ಇದೆ. ಒಂದು ಸಾಲ್ ಇಟ್ಕೊಂಡು ಒಂದೊಂದು ಸಾಲ್ ಕಂಪ್ಲೀಟ್ ಮಾಡ್ಕೊಂಡು ಒಂದೊಂದೇ ಸಾಲು ರೆಗ್ಯುಲರಾಗಿ ಆಗ್ತಾ ಬರ್ತಾ ಇದೆ. ಆಗ ಆಗ್ತಾ ಬಂದಾಗಿಂದ ಗಿಡ ತುಂಬ ಚೆನ್ನಾಗಿ ಬೆಳವಣಿಗೆ ಬಂದಿತ್ತು. ಕೆಲ 6 ತಿಂಗಳಲ್ಲಿ ಸುಮಾರು 10-12 ಅಡಿ ಬೆಳೆದಿತ್ತು. ಬಟ್ ಏನಂದರೆ, ಕಳೆದ ವರ್ಷ ಬರಗಾಲ, ಮಳೆ ಇರಲಿಲ್ಲ. ನಮ್ಮ ಬೋರ್ ಬಂದುಬಿಟ್ಟು ಸೆಪ್ಟೆಂಬರ್ ಇದೇ ತಿಂಗಳು, ಕಳೆದ ವರ್ಷ ಇದೇ ತಿಂಗಳು 18ನೇ ತಾರೀಕು ಅಷ್ಟೊತ್ತಿಗೆ ನೀರು ಕಂಪ್ಲೀಟಾಗಿ ಖಾಲಿ ಆಗಿಬಿಡ್ತು. ಅಲ್ಲಿಂದ ನೀರು ಇರದೇ ಕಾರಣ ಬೆಳೆ ಎಲ್ಲ ಫುಲ್ಲು, ನಾವು ಗೊಬ್ಬರ ಮತ್ತು ಗಂಜಲ ಜಾಸ್ತಿ ಹಾಕಿದ ಪರಿಣಾಮದಿಂದ ಬೇಗನೆ ಎಲ್ಲ ಹಳದಿ ಆಗಿಬಿಡ್ತು. ಸೊ ಹಾಗಾಗಿ ಈ ವರ್ಷ ಯಾವುದೇ ರೀತಿ ಗೊಬ್ಬರ ಹಾಕಿಲ್ಲ. ಯಾಕಂದರೆ ಕಳೆದ ವರ್ಷ ಹಾಕಿರೋ ಗೊಬ್ಬರನೇ ಪವರ್ ಜಾಸ್ತಿ ಇರೋದ್ರಿಂದ ಮತ್ತೆ ವರ್ಷ ಏನು ಗೊಬ್ಬರ ಹಾಕಿಲ್ಲ. ಇನ್ನಲ್ಲಿ ಯಾವುದು ಗೊಬ್ಬರ ಹಾಕ್ಬಾರ್ದು ಅಂತಲೇ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈಗ ನೋಡಿ, ಇಷ್ಟು ಮಲ್ಚಿಂಗ್ ಮಾಡ್ತಾ ಇದ್ದೀನಿ, ಇದೇ ಬೇಕಾದಷ್ಟು ಗೊಬ್ಬರ ಆಗುತ್ತೆ. ಇದು ಈ ಥರ ಮಾಡೋದ್ರಿಂದ ಏನಂದರೆ ನೈಸರ್ಗಿಕ ಕೃಷಿ ಅಂತ ಕರೀತಾರೆ. ಯಾಕಂದರೆ ನಾವು ಯಾವುದೇ ರೀತಿ ಗೊಬ್ಬರ ಎಲ್ಲಿಂದನೂ ತಂದು ಹಾಕೋದಿಲ್ಲ, ಯಾವುದೇ ಔಷಧಿ ಕೂಡ ಹೊಡೆಯೋದಿಲ್ಲ. ಇಲ್ಲಿರೋ ಗಿಡದಲ್ಲಿ ಬೆಳೆದಿರೋ ಕಸಾನೆ ವೇಸ್ಟ್ ಮೆಟೀರಿಯಲ್ಸ್ನೇ ಇಲ್ಲೇ ಹಾಕಿ ಇಲ್ಲೇ ಕೊಳಿಸ್ತಾ ಇದ್ದೀವಿ. ಸೊ ಹಂಗಾಗಿ ಯಾವುದೇ ರೀತಿ ಗೊಬ್ಬರ ಆಗ್ತಾ ಇಲ್ಲ. ಈಗ ನೋಡಿ, ನಾನು ಈಗ ನೋಡಿ, ಈ ಸಾಲಿದೆಯಲ್ಲ, ಈ ಸಾಲಿಗೆ ಹಾಕಿಲ್ಲ ಮಲ್ಚಿಂಗು. ನೋಡಿ, ಪಕ್ಕದ ಸಾಲ ಹಾಕಿದ್ದೀನಿ, ಈ ಕಡೆ ಪಕ್ಕದ ಸಾಲ ಹಾಕಿದ್ದೀನಿ. ಈ ಸಾಲಿಗೆ ಯಾವಾಗ ಹಾಕ್ತೀನಿ ಅಂದರೆ, ಈಗ ನೋಡಿ, ಇನ್ನೊಂದು ತಿಂಗಳು ಕಟ್ ಮಾಡಿದ ಗುನಿನೆಲ್ಲ ಅದೇ ಸಾಲಲ್ಲಿ ಹಾಕ್ತೀನಿ. ಆಮೇಲೆ ಅಲ್ಲೆಲ್ಲ ಕಂಪ್ಲೀಟಾಗಿ ಯಾವಾಗ ಎಲ್ಲ ಕಾಣ್ದಂಗೆ ಎಲ್ಲ ಮಲ್ಚಿಂಗ್ ಯಾವಾಗ ಆಗುತ್ತೋ ಆಮೇಲೆ ಮಾತ್ರ ನಾನು ಈ ಕಡೆ ಸಾಲಿಗೆ ನೆಕ್ಸ್ಟ್ ಮಲ್ಚಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇನ್ನೊಂದು ಉದ್ದೇಶ
ಕಟ್ ಮಾಡಿಬಿಟ್ಟು ವೇಸ್ಟ್ ಆಯಿಲ್ ಹಾಕಿದೆ. ಬಟ್ ಆ ವೇಸ್ಟ್ ಆಯಿಲ್ ಹಾಕಿದ ಪರಿಣಾಮ ಏನಾಯ್ತು ಅಂದರೆ, ಒಂದು ಗುನಿ ಕಟ್ ಮಾಡಿದ್ರೆ ಅದಕ್ಕೆ ವೇಸ್ಟ್ ಆಯಿಲ್ ಆಗ್ತಿದೆ, ಅದೆಲ್ಲ ಕಂಪ್ಲೀಟಾಗಿ ಒಂದು 90% ಒಂದೊಂದು ಗುನಿ ಹೋಗ್ತಿದ್ವು. ಆ ಹೋಗಿದ ಪಕ್ಕದಲ್ಲಿ 5-6 ಎಕ್ಸ್ಟ್ರಾ ವರ್ಕ್ ಸ್ಟಾರ್ಟ್ ಆದವು. ಸೊ ಹಾಗಾಗಿ ನಾನು ವೇಸ್ಟ್ ಆಯಿಲ್ ಹಾಕೋದನ್ನ ನಿಲ್ಲಿಸ್ಬಿಟ್ಟು ಸುಮ್ಮನೆ ಕಟ್ ಮಾಡಿ ಮಲ್ಚಿಂಗ್ ಮಾಡ್ತಾಯಿದ್ದೀನಿ. ಆವಾಗ ಈ ಕಟ್ ಮಾಡಿ ಮಲ್ಚಿ ಮಾಡೋದ್ರಿಂದ ಅಂದರೆ ಅದೇ ಗುನಿ ಮತ್ತೆ ಚಿಗುರುತ್ತೆ ಅಷ್ಟೇ. ಬಟ್ ನಾವು ವೇಸ್ಟ್ ಆಯಿಲ್ ಹಾಕಿದೀವಿ ಅಂದರೆ ಆ ಗುನಿ ಬದಲು 5-6 ಎಕ್ಸ್ಟ್ರಾ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಯಾರು ಈ ಥರ ಏನು ಮಾಡೋಕ್ಕೋಗಬೇಡಿ, ಈ ಥರ ತಪ್ಪು. ನಾರ್ಮಲಾಗಿ ನೀವು ಕಟ್ ಮಾಡಿ ಸುಮ್ಮನೆ ಮಲ್ಚಿಂಗ್ ಮಾಡಿ ನೋಡಿ, ಇವತ್ತು ಇವೆಲ್ಲ ಇವತ್ತು ಕಟ್ ಮಾಡಿರೋವು ನೋಡಿ, ಕಟ್ ಮಾಡ್ಕೊಂಬಂದಿದ್ದೀನಿ. ಕಟ್ ಮಾಡಿ ಸುಮ್ಮನೆ ಹಾಕ್ತಾಯಿದ್ದೀನಿ ಅಷ್ಟೇ, ಏನು ಬೇರೆ ಏನೂ ಕೆಲಸ ಮಾಡ್ತಾಯಿಲ್ಲ. ನೀರು ಕೂಡ ಕೊಟ್ಟಿಲ್ಲ, ಈಗ ಈ ವರ್ಷ ಹಸಿ ಇರೋದ್ರಿಂದ ಮಣ್ಣಲ್ಲಿ ನೋಡಿ, ಮಣ್ಣಲ್ಲಿ ಬೇಕಾದಷ್ಟು ಹಸಿ ಇದೆ ನೋಡಿ, ಹಾಕು ಇಷ್ಟು ಹಸಿ ಗಿಡಕ್ಕೆ. ಸೊ ಹಂಗಾಗಿ ನಾನೇನು ಬೇರೆ ಯಾವುದೇ ರೀತಿ ನೀರು ಕೂಡ ಕೊಟ್ಟಿಲ್ಲ. ನೋಡಬೇಕು ಇನ್ನೊಂದು ವಾರ ಇದೇ ಥರ ಬಿಸಿಲುಕಾದ್ರೆ ನೆಕ್ಸ್ಟು ನೀರು ಬಿಡಬೇಕು. ಗಿಡ ಗೊನೆ ಹೊರಡ್ತಾ ಇದ್ದಾವೆ ನೋಡಿ, ಗೊನೆ ಬಂದಿದೆ ನೋಡಿ, ಎಷ್ಟಿದೆ ಚಿಕ್ಕ ಗೊನೆಗಳು. ಯಾಕಂದರೆ ಬರಗಾಲದಲ್ಲೆಲ್ಲ ಗೆದ್ದು ಎದ್ದಿರೋ ಗಿಡಗಳಿವು, ಈಗ ಗೊನೆ ಬಿಡ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಈಗಿರೋ ಗಿಡಗಳು ನೋಡಿ ದೊಡ್ಡವಿದ್ದಾವೆ ನೋಡಿ, ಎಷ್ಟು ದೊಡ್ಡವಿದ್ದಾವೆ. ಅವೆಲ್ಲ ಹಳೆ ಗಿಡಗಳು ಮಾತ್ರ ಪಾಪ ವೀಕಾಗಿಬಿಟ್ವು, ಯಾಕಂದರೆ ತುಂಬ ಚೆನ್ನಾಗಿ ಬಂದಿದ್ದು, ಒಂದೇ ಸತಿ ನೀರಿಲ್ಲ ಕಾರಣ 6-7 ತಿಂಗಳು ನೀರಿರಲಿಲ್ಲ. ಸೊ ಹಂಗಾಗಿ ವೀಕಾಗೋಗ್ಬಿಟ್ಟು. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದರೂ ನೀವು ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೋಬೋದು, ನಾನು ಅದಕ್ಕೆ ರಿಪ್ಲೈ ಕೊಡ್ತೀನಿ. ಇನ್ ಕೇಸ್ ನಿಮ್ಮ ಕಮೆಂಟ್ ಏನಾದರೂ ಬೇರೆ ರೈತರಿಗೆ ಯಾರಿಗಾದರೂ ಅದು ಹೆಲ್ಪ್ಫುಲ್ ಆಗೋ ಥರ ಇದ್ದರೆ ಆ ವಿಡಿಯೋನ ಆ ಕಮೆಂಟ್ನ ನಾನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ, ಅದು ಬೇರೆಯವ್ರಿಗೂ ಕೂಡ ಓದೋರಿಗೆ ಇಷ್ಟ ಆಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ನನಗೆ ಲಾಸ್ಟ್ ವೀಡಿಯೋಗೆ ನೀವು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ತುಂಬ ಒಳ್ಳೆ ಸಲಹೆಗಳನ್ನ ಕೂಡ ಕೊಟ್ಟಿದ್ದೀರಾ, ಅದರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಬೇರೆ ರೈತರಿಗೂ ಕೂಡ ಹೆಲ್ಪ್ ಆಗುತ್ತೆ. ಈಗ ನೋಡಿ, ನಿಮಗೆ ನೆಕ್ಸ್ಟ್ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕಂತಲೂ ಕೂಡ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಿ ಕಮೆಂಟ್ ಅದ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟು ನಾನು ವಿಡಿಯೋ ಮಾಡ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಾನೀಗ ನೆಕ್ಸ್ಟ್ ಏನು ಅನ್ಕೊಂಡಿದ್ದೀನಿ ಅಂದರೆ, ಎಲ್ಲ ರೈತರುಗಳ ನಮ್ಮ ಸುತ್ತಮುತ್ತ ರೈತರುಗಳು ಯಾವ ರೀತಿ ಬೆಳೆ ಬೆಳೀತಿದ್ದಾರೆ, ಸಕ್ಸಸ್ಫುಲ್ಲಾಗಿ ಯಾವ ರೀತಿ ರೈತರುಗಳು ಕೆಲವರು ಇರ್ತಾರಲ್ಲ, ಅವ್ರು ಯಾವ ಸಕ್ಸಸ್ಫುಲ್ ಬೆಳೆ ಬೆಳೆಗೆ ಎಷ್ಟು ಥರ ಐಡಿಯಾಗಳನ್ನು ಉಪಯೋಗಿಸ್ತಿದ್ದಾರೆ, ಮತ್ತು ಅವ್ರ ಬೆಳೆಯನ್ನು ಎಷ್ಟು ಸಕ್ಸಸ್ಫುಲ್ಲಾಗಿ ಬೆಳೀತಾ ಇದ್ದಾರೆ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಥರ ವಿಡಿಯೋ ಮಾಡಬೇಕಂತ ನಿಮಗೇನಾದ್ರು ಅನಿಸಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ. ನನಗೆ ಈಗ ನಿನ್ನೆ ಒಬ್ಬರು ಕಮೆಂಟಲ್ಲಿ ತಿಳಿಸಿದ್ರು, ಬೇರೆ ಬೇರೆ ರೈತರ ಹತ್ರ ಹೋಗ್ಬಿಟ್ಟು ಮಾಹಿತಿನ ಅವ್ರದ್ದು ಇನ್ಫಾರ್ಮೇಷನ್ ತೊಗೊಂಡು ನಿಮ್ಮ ಚಾನಲಲ್ಲಿ ಹಂಚ್ಕೊಳ್ಳಿ, ಅದು ಎಲ್ಲರಿಗೂ ರೈತರಿಗೂ ಹೆಲ್ಪ್ ಆಗುತ್ತೆ ಅಂತ. ಸೊ ಆ ಕಾರಣದಿಂದ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ, ನಿಮ್ಗೆ ಆ ಥರ ವಿಡಿಯೋ ಮಾಡಬೇಕನ್ಸಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಮಾಡಿ, ನಾನು ಅದು ಅದೇ ಥರ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ರೈತರ ಹತ್ರ ಹೋಗಿ ಮಾಹಿತಿ ತೊಗೊಂಡು ಅಡಿಕೆ ಬೆಳೆ, ತೆಂಗು ಬೆಳೆ, ಬಾಳೆ ಬೆಳೆ, ಯಾವ್ಯಾವ ಬೆಳೆ ಯಾವ ಥರ ಬೆಳೀತಿದ್ದಾರೆ ಅಂತಂದು ನಾನೊಂದು ಕಂಪ್ಲೀಟಾಗಿ ಅವ್ರ ಹತ್ರ ತಿಳ್ಕೊಂಡು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತಿದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನೋಡಿದ್ರೇ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.